ಸುಮಣ್ಣ ಅವರು ಹೋದ ಬಾರಿ ಇನ್ಚಾರ್ಜ್ ಆಗಿದ್ರು ನಮ್ಮ ತುಮಕೂರಿಗೆ. ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಇದ್ದಂಥ ಸಂದರ್ಭದಲ್ಲಿ 2019 ಚುನಾವಣೆಯಲ್ಲಿ ಅವ್ರನ್ನ ಇನ್ಚಾರ್ಜ್ ಮಾಡಿದರು. ಭಾರತೀಯ ಜನತಾ ಪಕ್ಷದಿಂದ ಇಲ್ಲಿ ತುಮಕೂರು ಜಿಲ್ಲೆಗೆ ಉಸ್ತುವಾರಿ ಮಾಡಿದರು. ಆ ಸಂದರ್ಭದಲ್ಲಿ ಅವ್ರಿಗೆ ಇಲ್ಲಿ ಸಂಪರ್ಕ ಇತ್ತು, ಅದರಿಂದ ಅವ್ರು ಓಡಾಡ್ತಾ ಇದ್ದಾರೆ ಅಷ್ಟೇ. ಅವ್ರು ಆಗಲೇ ಹೇಳಿದಾರಲ್ಲ, ನನಗೆ ಪಾರ್ಲಿಮೆಂಟ್ ಟಿಕೆಟ್ ಬೇಡ, ನಾನು 3 ಪಾರ್ಲಿಮೆಂಟ್ ಸೆಗ್ಮೆಂಟ್ ಕೊಡಿ, ನಾನು ಗೆಲ್ಸ್ಕೊಂಬರ್ತೀನಿ ಅಂತ. ಅದರಿಂದ ಅವ್ರು ಓಡಾಡ್ತಾ ಇದ್ದಾರೆ. ಅಲ್ಲ, ಬಸವರಾಜ್ ಅವರು ಸೋಮಣ್ಣವ್ರಿಗೆ ಸಿಗ್ಬೋದು ಅನ್ನೋ ದಾಟಿದೆ ಅಂದರೆ ಡೆಲ್ಲಿಯಲ್ಲೆಲ್ಲ ಜೊತೆಲಿ ಹೋಗಿದ್ರು, ಬಂದಿದ್ರು, ಮಾತಾಡ್ತಿದ್ರು, ಇಲ್ಲಿ ಲೋಕಲ್ ಲೀಡರ್ಗಳನ್ನ ಮೀಟ್ ಮಾಡ್ತಿದ್ದಾರೆ. ಭಾರತೀಯ ಜನತಾ ಪಕ್ಷ ಯಾರಿಗಾರು ಟಿಕೆಟ್ ಕೊಡಲಿ, ನಾವು ತುಮಕೂರು ಜಿಲ್ಲೆಯಿಂದ ಗೆಲ್ಸ್ ಕಳಿಸ್ತೇವೆ. ಸೋಮಣ್ಣನಾರು ಬರಲಿ, ಮಾಧುಸ್ವಾಮಿ ಯಾರು ಬರಲಿ, ಯಬ್ಬಾಕ ರವಿ ಬರಲಿ, ಹುಲಿ ನಾಯಕ್ ಬರಲಿ, ಯಾರು ಬೇಕಾದ್ರೂ ಬರ್ಬೋದು, ಮುದ್ದನ್ಮೇಗೌಡರು ಬೇಕಾದ್ರೂ ಬರಲಿ, ಯಾರೇ ಬಂದರೂ. ಪಾರ್ಟಿ ಯಾರನ್ನ ಘೋಷಣೆ ಮಾಡುತ್ತೋ, ಪಾರ್ಟಿ ಯಾರು ಟಿಕೆಟ್ ಕೊಡುತ್ತೋ, ಹೊರಗಡೆಯವರೋ ಒಳಗಡೆಯವರೋ ಯಾರೇ ಇರ್ಬೋದು, ಯಾರು ಬಂದರೂ ಕೂಡ ಭಾರತೀಯ ಜನತಾ ಪಕ್ಷ ಗೆಲ್ಲುತ್ತೆ ತುಮಕೂರು. ಇಲ್ಲ, ನಮಗೇನು, ಅವರೇನು ಇನ್ನು ಕಾಂಗ್ರೆಸ್ ಸೇರಿಲ್ವಲ್ಲ, ಅದರಿಂದ ಯಾರೇ ಬರಲಿ ಇಲ್ಲಿ ಪಾರ್ಟಿ ಡಿಸೈಡ್ ಮಾಡುತ್ತೆ. ಇಲ್ಲಿ ರಾಜ್ಯದ ನಿರ್ಧಾರ ಇದಾಗಲ್ಲ. ಅಮಿತ್ ಶಾ ಅವರು, ಮೋದಿಜಿಯವರು ಮತ್ತು ನಡ್ಡಾಜಿಯವರು, ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ನಮ್ಮ ಪ್ರಮುಖರು, ಕೋರ್ ಕಮಿಟಿ ಯಾರು ನಿರ್ಣಯ ಮಾಡುತ್ತೋ ನಾವು ಅವ್ರ ಕೆಲಸ ಮಾಡ್ತೇವೆ. ಕಾಂಗ್ರೆಸ್ ಅಲ್ಲಿ ನಮ್ಗೆ ಅನ್ಯಾಯ ಆಯಿತು ಅಂತಲೇ ಬಿ ಜೆ ಪಿ ಬಂದಿತ್ತು, ಬಟ್ ಬಿ ಜೆ ಪಿಲಿ ನ್ಯಾಯನೂ ಸಿಕ್ಕಿಲ್ಲ, ಅನ್ಯಾಯನೂ ಸಿಕ್ಕಿಲ್ಲ, ಏನೂ ಆಗಿಲ್ಲ. ಅದು ಅದಕ್ಕಿಂತ ಮುಂಚೆನೇ ಹೊರಟೋಗ್ಬಿಟ್ರಲ್ಲ. ಅಲ್ಲ, ನಾವು ಯಾವತ್ತೂ ಕೂಡ, ನಾನು ಆ್ಯಸ್ ಎ, ನಾನು 3 ಬಾರಿ ಇಲ್ಲಿ MLA ಆಗಿದ್ದವನು, ಜಿಲ್ಲಾಧ್ಯಕ್ಷ ಆಗಿದ್ದವನು, ರಾಜ್ಯ ಕಾರ್ಯದರ್ಶಿ ಆಗಿದ್ದವನು, ನಾನು ಮುದ್ದನ್ಮೇಗೌಡರಿಗೆ ವಿನಂತಿ ಮಾಡಿದ್ದೆ, ನಾನು ನೀವು ಹೋಗ್ಬೇಡಿ, ಇಲ್ಲೇ ಇರಿ, ಖಂಡಿತ ನಿಮ್ಗೆ ಇಲ್ಲಿ ನ್ಯಾಯ ಸಿಗುತ್ತೆ ಅಂತೇಳಿ. ಕಾದು ನೋಡೋಣ ಏನಾಗುತ್ತೆ ಅಂತ. ಅವರು ಹೋಗ್ಬೇಕಾದ್ರೆ ನಿಮ್ಮ ಹತ್ರ ಏನು ಒಂದು ಮಾತುಕತೆ ಅಥವಾ ಡಿಸ್ಕಷನ್ ಆತರದೇನು ಆಗ್ತಿಲ್ವಾ? ಆಯ್ತು, ಅದು ಮಾತಾಡೋಣ ಈಗ. ಈಗ ಅವರು ಏನೋ ಇನ್ನೂ ಹೋಗಿ ಕಾಂಗ್ರೆಸ್ ಸೇರ್ಕೊಂಡಿಲ್ಲ ಅಂತ ಇನ್ನೂ ಸೇರ್ಪಡೆ ಆಗಿಲ್ಲ ಅನ್ಸುತ್ತೆ. ಆದರೆ ಫೋಟೋಸು ಮತ್ತು ನಮ್ಮ ರಾಜಣ್ಣವ್ರು ಅವರೇ 99 ಭಾಗ ಕ್ಯಾಂಡಿಡೇಟ್ ಅಂತ ನಾನು ಪೇಪರಲ್ಲಿ ಓದಿದ್ದೀನಿ ಹೊರತು, ಮುದ್ದನ್ಮೇಗೌಡರು ಯಾವತ್ತೂ ನಾನು ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಂತ ಹೇಳಿಲ್ಲ. ಅವರಿನ್ನೂ ಸೇರ್ಪಡೆ ಯಾವಾಗ ಆಗ್ತಾರೋ ಗೊತ್ತಿಲ್ಲ. ಕಾಂಗ್ರೆಸ್ನವರು ಅವ್ರನ್ನ ಸೇರಿಸ್ಕೊಳ್ತಾರೋ ಬಿಡ್ತಾರೋ ಇನ್ನೂ ಗೊತ್ತಿಲ್ಲ. ಅದು ಅದೊಂದು ಯಕ್ಷ ಪ್ರಶ್ನೆ. ಅಲ್ಲ, ಅವರು ಇಲ್ಲಿ ರಾಜಣ್ಣವ್ರು ಹೇಳ್ತಾರೆ ನಾನು ಯಾವ ಹೈಕಮಾಂಡ್ಗೂ ಕೇರ್ ಮಾಡಲ್ಲ ಅಂತ ಹೇಳ್ತಾರೆ. ಅದರಿಂದ ಅಲ್ಲಿ ಹೈಕಮಾಂಡವ್ರು ಕೇರ್ ಮಾಡಿಲ್ಲ ಅಂದರೆ ಇವ್ರು ಟಿಕೆಟ್ ಕ್ಲಿಯರ್ ಮಾಡೋದು ಯಾರು? ಹೈಕಮಾಂಡವರೇ ಕ್ಲಿಯರ್ ಮಾಡಬೇಕಲ್ಲ. ಅದರಿಂದ ಇವರು ಸೇರಿಸ್ಕೋಬೇಕು, ಟಿಕೆಟ್ ಕೊಡಬೇಕು ಅಂತ ರಾಜಣ್ಣವ್ರ ಅಭಿಪ್ರಾಯ. ಆದರೆ ಪಾರ್ಟಿಯವ್ರು ಯಾರು ಅವ್ರನ್ನ ಸೇರಿಸ್ಕೊಳ್ತೀವಿ ಟಿಕೆಟ್ ಕೊಡ್ತೀವಿ ಅಂತ ಹೇಳಿಲ್ಲ. ಪರಮೇಶ್ವರ ಇಲ್ಲಿ ಜಿಲ್ಲಾ ಉಸ್ತುವಾರಿ, ಅವರೇನು ಯಾವತ್ತೂ ಹೇಳಿಲ್ಲ. ಕಾದು ನೋಡೋಣ ಅದನ್ನೇನಂತ. ಯೂಟರ್ನ್ ಪೊಲಿಟಿಕ್ಸ್ BJP ಶುರು ಮಾಡಿಲ್ಲ, ಅದು ಗೊತ್ತಿಲ್ಲ. BJP ನೋಡಿ, ಇದು ದೇಶದಲ್ಲಿ 100 BJP ಸರ್ಕಾರ ಆಗುತ್ತೆ, NDA ಸರ್ಕಾರ ಆಗುತ್ತೆ, ಮತ್ತು ಕರ್ನಾಟಕದಲ್ಲೂ 28 ಹೋದ ಸಲ 25 ಗೆದ್ದಿದ್ದು, ಈ ಸಲ 28 ಗೆಲ್ತೇವೆ. ಅದರಿಂದ ಯಾರು ಬರ್ತಾರೋ ಅದೃಷ್ಟ ಗೊತ್ತಿಲ್ಲ. ಒಟ್ಟಾರೆ ನಮ್ಮ ತುಮಕೂರು ಜಿಲ್ಲೆಗೆ ಹೈಕಮಾಂಡು ಮಾಧುಸ್ವಾಮಿಗೆ ಹೇಳಿದ್ರು ಮಾಡ್ತೀವಿ, ಮುದ್ದನ್ಮೇಗೌಡರಿಗೆ ಹೇಳಿದ್ರು ಮಾಡ್ತೀವಿ, ಯಾರಿಗೆ ಹೇಳಿದ್ರು ಕೆಲಸ ಮಾಡ್ತೀವಿ. ಸೋಮಣ್ಣವ್ರು ಹೇಳಿದ್ರು ಕೆಲಸ ಮಾಡ್ತಾರೆ. ಹೊರಗಡೆಯವರು ಒಳಗಿನವರು ಅನ್ನೋ ಚರ್ಚೆ ಆಗ್ತೈತೆ. ಸೋಮಣ್ಣವ್ರು ಆಗ್ತಾರೆ, ನಾವು ಸ್ಥಳೀಯರಿದ್ದೀವಿ, ನಮಗೆ ಟಿಕೆಟ್ ನೋಡಿ. ಇದು ಇದನ್ನು ಮಾತಾಡೋಕ್ಕೆ ಯಾರಿಗೂ ಹಕ್ಕಿಲ್ಲ. ಮಾಧುಸ್ವಾಮಿ ಅವರು ಹೊರಗಡೆ ಹೊರಗಡೆ ಅಂತ ಗೊಂದಲ ಇಡುವಂಥದ್ದು ಅವರಿಗೆ ಯಾರು ಕೂಡ ಹೇಳಿಲ್ಲ. ಅವ್ರಿಗೇನು, ಅವರೇನು ರಾಜ್ಯ ಅಧ್ಯಕ್ಷರಲ್ಲ. ಇಟ್ಸ್ ವೆರಿ ಕ್ಲಿಯರ್, ಅವ್ರ ಅಭಿಪ್ರಾಯ ಅವ್ರು ಹೇಳಿರ್ಬೋದು ಅಷ್ಟು ಬಿಟ್ಟರೆ, ಪಾರ್ಟಿ ಇಸ್ ಎ ಸುಪ್ರೀಂ. ಇವತ್ತು ಮಾಧುಸ್ವಾಮಿ ಅವರು ಎಲ್ಲಿದ್ದರು? ಅವರು ಯಾವ ಪಾರ್ಟಿಲಿ ಇದ್ದರು? ಅವರು ಹೋಸ್ಟಲ್ಲಿ KGPಯಿಂದ ನಿಂತಿದ್ರು, ನೆಕ್ಸ್ಟ್ ಪಾರ್ಟಿ ಟಿಕೆಟ್ ಕೊಡ್ತು ಅವ್ರಿಗೆ. ಕಿರಣ್ ಕುಮಾರ್ ಅವ್ರನ್ನ ಕಳ್ಕೊಂಡು ಟಿಕೆಟ್ ಕೊಟ್ಟವ್ರು, ನಾವು ಮಂತ್ರಿ ಮಾಡಿದ್ರು, ಪಕ್ಷ ನಿರ್ಧಾರ ಮಾಡಿದ್ಕೆ ಅವ್ರು ಮಂತ್ರಿ ಆದ್ರಿ. ಇಲ್ಲಿ ಅವರೇ ನಮ್ಮ ಪಾರ್ಟಿಯನ್ನು ಯಾವುದು ಬಾವುಟ ಕಟ್ಟಿರಲಿಲ್ಲ BJPಯಲ್ಲಿ, ಗೊತ್ತಿಲ್ಲ ನಿಮಗೆ? ಅಲ್ಲ, ಮಾಧುಸ್ವಾಮಿ ಅವರು ಅನಗತ್ಯವಾಗಿ ಈ ಥರ ಚರ್ಚೆ ಉಂಟಾಗ್ತದ? ಅಲ್ಲ, ಅನಗತ್ಯವಾಗಿ ಮಾಡ್ತಾರೋ ಇಲ್ಲ ವೈಯಕ್ತಿಕವಾಗಿ ಮಾಡ್ತಾರೋ ಅದು ನನಗೆ ಸಂಬಂಧಪಟ್ಟಿದ್ದಲ್ಲ. ಆದರೆ ಆಸೆ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ, ಒಬ್ಬ ಶಾಸಕನಾಗಿ ನಾನು ಎಲ್ಲ ಇಲ್ಲಿ ಜಿಲ್ಲೆಯಲ್ಲಿರೋರಿಗೆ ವಿನಂತಿ ಮಾಡೋದಿಷ್ಟೇ, ಯಾವುದೇ ಒಡಕು ಮಾತುಗಳನ್ನು ಯಾರು ಆಡಬಾರ್ದು. ಪಕ್ಷ ಇವತ್ತು ಅಮಿತ್ ಶಾ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಸ್ಟ್ರಾಂಗ್ ಇರೋ ಕ್ಯಾಂಡಿಡೇಟ್ನೇ 28 ಕ್ಷೇತ್ರದಲ್ಲೂ ನಾವು ಆಗ್ತೇವೆ ಅಂತೇಳಿ. ಅಲೈಯನ್ಸ್ ಇರ್ಬೋದು, ಪಾರ್ಟ್ನರ್ಗೆ ಇರ್ಬೋದು, ಎಲ್ಲರೂ ವಿಶ್ವಾಸ ತಗೊಂಡು ದೇ ವಿಲ್ ಪುಟ್ ಎ ವೆರಿ ಸ್ಟ್ರಾಂಗ್ ಕ್ಯಾಂಡಿಡೇಟ್. ಅದರಿಂದ ನಮ್ಗೆ ನಂಬಿಕೆ ಇದೆ ಪಾರ್ಟಿ ಮೇಲೆ, ಗೆಲ್ಲೋಂಥ ಕ್ಯಾಂಡಿಡೇಟ್ಗೆ ಇಲ್ಲಿ ಕೊಡ್ತಾರೆ ಅನ್ನೋದು ನಂಬಿಕೆ ಇದೆ. ಎಲೆಕ್ಷನ್ ಟೈಮ್ ತುಂಬ ಪ್ರತಿಯೊಂದು ಮಾತು ಪ್ರತಿಯೊಂದು ವಿಚಾರ ಭಾಳ ಭಾಳ ಎಫೆಕ್ಟ್ ಬಿಡುತ್ತೆ. ಮಾಧುಸ್ವಾಮಿ ಅವ್ರ ಮಾತು ತುಂಬ ಎಫೆಕ್ಟ್ ಆಗಿರೋವಂಥದ್ದು. ಅವ್ರು ಮಾತಾಡಿ ಸರಿನಾ ತಪ್ಪಾ? ಖಂಡಿತ ಸರಿಗಿಲ್ಲ. ಬೇರೆ ಬೇರೆ ಮಾತುಗಳನ್ನು ಯಾರು ಮಾತಾಡಬಾರ್ದು ಪಾರ್ಟಿಯಲ್ಲಿ. ಬಸವರಾಜ್ ಅವರು ಕೂಡ ಯಾರನ್ನೊಬ್ಬರು ಇಟ್ಕೊಂಡು ಓಡಾಡಬಾರ್ದು. ಮಾಧುಸ್ವಾಮಿ ಅವರು ಏನು ಮಾತಾಡಬಾರ್ದು. ಪಕ್ಷ ಸರ್ವೆ ಮಾಡ್ತಾ ಇದೆ, ಯಾರು ಗೆಲ್ತಾರೋ ಅವ್ರು ಕೊಡ್ತಾರೆ, ಅದಕ್ಕೆ ಎಲ್ಲರೂ ಭದ್ರ ಆಗಿರ್ಬೇಕು ನಾವು. ಸೋಮಣ್ಣ ಅವ್ರ ಜೊತೆ ನೀವು ಕಾಣಿಸ್ಕೊಂಡಿದ್ದೀರಿ? ಸೋಮಣ್ಣ ಅವರು ಏನು, ಅವರೇನು
ಜೆ ಡಿ ಎಸ್ ಅವರು ಅಲ್ಲ ಅವರು ಇಲ್ಲ ಕಾಂಗ್ರೆಸ್ನವ್ರು ಅಲ್ವಲ್ಲ ಸೋಮಣ್ಣವರು. ಸೋಮಣ್ಣ ಇಸ್ ಅವರ್ ಪಾರ್ಟಿ ಮ್ಯಾನ್. ಅವ್ರು ಇಲ್ಲಿ ಮದುವೆಗೆ ಬಂದಾಗ ಹೋಗಿದ್ದೀನಿ ತಪ್ಪ, ಅವ್ರಿಗೆ ನಾನು ಪಾರ್ಲಿಮೆಂಟ್ ಟಿಕೆಟ್ ಕೊಡಿ ಅಂತ ಎಲ್ಲರೂ ಹೇಳಿದ್ದೀನ, ಏನು ಹೇಳಿದ್ವಲ್ಲ ನಾನು ಪಕ್ಷ ಆಶೀರ್ವಾದ ಕೊಡಿಸ್ತಾ ಇದ್ರಿ. ಖಂಡಿತ ಇಲ್ಲ ನೋಡಿ, ಇದು ರಾಜ್ದವ್ರಿಗೆ ಬಿಟ್ಟಿದ್ದಂಥ ವಿಷಯ ಅಲ್ಲ, ಇದು ಹೈಕಮಾಂಡ್ ನಿರ್ಧಾರ ಮಾಡುವಂಥ ವಿಷಯ. ಟಿಕೆಟ್ ವಿಷಯದಲ್ಲಿ ಯಾವುದೇ ಒಡಕಿಲ್ಲ ನಮ್ಮಲ್ಲಿ, ಯಾರಿಗೆ ಟಿಕೆಟ್ ಕೊಟ್ಟರು ನಾವು ಸಪೋರ್ಟ್ ಮಾಡ್ತೀವಿ, ಇಲ್ಲಿ ಗೆಲ್ಲಿಸ್ತೇವೆ. ಪಾರ್ಟೀಸ್ ಸ್ಟ್ರಾಟಜಿ ಇದೆ, ಮೇಕ್ಸ್ ಇಟ್. ಅವರು ಸ್ಟ್ರಾಟಜಿ ಮಾಡ್ತಾರೆ, ಯಾರು ಗೆಲ್ತಾರೋ ಅವ್ರಿಗೆ ಟಿಕೆಟ್ ಕೊಡ್ತಾರೆ, ಯಾರು ಸ್ಟ್ರಾಂಗ್ ಇದ್ದಾರೋ ಅವ್ರಿಗೆ ಟಿಕೆಟ್. ಹಂಗದು ಗೊತ್ತಿಲ್ಲ, ಯಾರ್ಯಾರು ಸರ್ವೆ ಮಾಡ್ತಾರೆ ಪಾರ್ಟಿ ಅಂತ ಗೊತ್ತಿಲ್ಲ. ಪಾರ್ಟಿ ವಿಲ್ ಟೇಕ್ ಎ ಡಿಸಿಷನ್. ಯಡಿಯೂರಪ್ಪ ಅವರು ಹೇಳಿದರೆ ನೀನು ನಿಂತ್ಕೋಬೇಕು ಅಂತ, ಹಾಗಾಗಿ ನಾನು ಕೂಡ ಪ್ರಬಲ ಆಕಾಂಕ್ಷಿ, ಸೋಮಣ್ಣನು ಕೇಳ್ತಾವ್ರೆ ನಾನು ಕೇಳ್ತಾ ಇದ್ದೀನಿ ಅಂತ ಮಾಧುಸ್ವಾಮಿ ಹೇಳಿದ್ದಾರೆ. ಅದನ್ನ ನೀವು ಯಡಿಯೂರಪ್ಪ ಅವ್ರಿಗೆ ಕೇಳಬೇಕು, ನೀವು ಹೋಗಿ ಯಡಿಯೂರಪ್ಪನವ್ರು ತಾನೇ ಹೇಳಿರೋ ಅದನ್ನು. ನೀವು ಯಡಿಯೂರಪ್ಪನವ್ರು ಕೇಳಿ ನನಗೆ ಕೇಳಿದ್ರೆ ಅದೇ ಮಾಧುಸ್ವಾಮಿ, ಯಡಿಯೂರಪ್ಪನವ್ರು ಕೇಳಬೇಕು, ಮಾಧುಸ್ವಾಮಿ ನೀವು ಹೇಳಿದ್ದೀರ ಅಂತ ಯಡಿಯೂರಪ್ಪನವ್ರು ಕೇಳಿದ್ರೆ ಕರೆಕ್ಟಾಗಿ ಹೇಳ್ತಾರೆ. ನಿಷ್ಠೆ ಇಲ್ದಿರೋರು ಯಾರು? ಕಿರಣ್ ಕುಮಾರ್ ಹಂಗ ನಿಷ್ಠಾವಂತ ಆಗಿರ್ಲಿಲ್ವ? ಅಲ್ಲಿ ಟಿಕೆಟ್ ತಪ್ಪಾಯ್ತು ಪಾಪ ಅವ್ರಿಗೆ, ಅವ್ರಿಗೆ ಪಾರ್ಟಿ ಕಟ್ ಬೆಳೆಸ್ತವ್ರು ಚಿಕ್ಕನಾಯಕ್ನಲ್ಲಿ, ಏನು ಮಾಡೋಕ್ಕಾಗುತ್ತೆ? ತ್ಯಾಗ ಮಾಡಿ ಅವ್ರು ಸಪೋರ್ಟ್ ಮಾಡಿ ಗೆಲ್ಲಿಸ್ತಿಲ್ವ ಅವರು? ಕಿರಣ್ ಕುಮಾರ್ ಗೆಲ್ಲಿಸಿದ್ರಲ್ಲ ಮಾಧುಸ್ವಾಮಿ ಅವ್ರನ್ನ, ಆಮೇಲೆ ತಾನೇ ಸೆಕೆಂಡ್ ಟೈಮ್ ಹೋಗಿದ್ದವರು. ಮಾಧುಸ್ವಾಮಿ ಅವರು ಇನ್ಆಕ್ಟಿವ್ ಆಗಿದ್ದರು, ಲೋಕಸಭಾ ಚುನಾವಣೆ ಟಿಕೆಟ್ಗೋಸ್ಕರನೇ ಫೀಲ್ಡ್ ಬರ್ತಾ. ನೋಡ್ರಿ, ಮಾಧುಸ್ವಾಮಿ ಅವರು ಈಗ ಸೋತವ್ರಿಗೆ ಟಿಕೆಟ್ ಕೊಡ್ತಾರಾ ಇಲ್ವ ಅನ್ನೋದು ಚರ್ಚೆ ಆಗ್ತಾ ಇದೆ ಪಾರ್ಟಿಯಲ್ಲಿ. ಸೋತಿರೋರು ಎಷ್ಟು ಜನ ಇದ್ದಾರೆ? ಸಿ ಟಿ ರವಿಯವರು ಇದ್ದಾರೆ, ಮಾಧುಸ್ವಾಮಿ ಅವರು ಇದ್ದಾರೆ, ಸೋಮಣ್ಣವರು ಇದ್ದಾರೆ.